ನೋಡಿ ಲಿಮಿಟ್ಸ್ಗೆ ಔಟ್ ಆಫ್ ದಿ ಬಾಕ್ಸ್ ಏನು ಅಂತಂದರೆ ಲಿಮಿಟ್ಸ್ ಮಾಡಬೇಕು ಅಂದರೆ ಇಲ್ಲಿ ಈ ಕ್ವೆಶನ್ ಇದೆಯಲ್ಲ ಸಿ ಆಸ್ ಥೀಟಾ ಟೆಂಡ್ಸ್ ಟು ಪೈ ಬೈ ಟು ಪೈ ಎ ಬೈ ಟು ಮೈನಸ್ ಥೀಟಾ ಕಾಟ್ ಥೀಟಾ ಸರಿನಾ ಇದನ್ನು ನಾರ್ಮಲ್ ಅಪ್ರೋಚ್ ಹೆಂಗೆ ಮಾಡ್ತೀವಿ ಅಂತಂದರೆ ಎಲ್ಲೆಲ್ಲಿ ಥೀಟಾ ಇದೆಯೋ ಅಲ್ಲೆಲ್ಲ ಪೈ ಬೈ ಟು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಓಕೆನಾ ಸೊ ಈ ಕ್ವೆಶನ್ ಏನಿದೆ ಈಗ ಪೈ ಬೈ ಟು ಮೈನಸ್ ಥೀಟಾ ಬೈ ಕಾಟ್ ಥೀಟಾ ಸೊ ನೀವು ಥೀಟಾ ಇರೋ ಕಡೆ ಪೈನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಪೈ ಬೈ ಟು ಮೈನಸ್ ಪೈ ಬೈ ಟು ಕಾಟ್ ಪೈ ಬೈ ಟು ಇದು ಒಂದು ಮಾತ್ರ ನೀಟಾಗಿ ಹೇಳ್ಕೊಡ್ತೀನಿ ಮಿಕ್ಕಿದ ಸ್ಟೆಪ್ ಸ್ಕಿಪ್ ಮಾಡ್ತಾ ಹೋಗ್ತೀನಿ ಸೊ ಆಬ್ವಿಯಸ್ಲಿ ಯು ವಿಲ್ ಗೆಟ್ ಝೀರೋ ಬೈ ಝೀರೋ ಝೀರೋ ಬೈ ಝೀರೋ ಫಾರ್ಮ್ ಬಂದರೆ ಯು ಶುಡ್ ನಾಟ್ ಸಬ್ಸ್ಟಿಟ್ಯೂಟ್ ಲಿಮಿಟ್ಸ್ ಡೈರೆಕ್ಟ್ಲಿ ಫಸ್ಟ್ ಥಿಂಗ್ ನೀವು ಫಸ್ಟ್ ಏನು ಮಾಡಬೇಕು ಅವ್ರು ಕೊಟ್ಟಿರೋ ಲಿಮಿಟ್ನ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಮೈಂಡಲ್ಲೇ ಮಾಡ್ಕೊಳ್ಳಿ ಝೀರೋ ಬೈ ಝೀರೋ ಫಾರ್ಮ್ ಬಂತು ಅಂದರೆ ನೀವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು ಡನ್ ಇವಾಗ ನೀವೇನು ಮಾಡಬೇಕು ಬೇರೆ ಅಪ್ರೋಚ್ ಹುಡುಕಬೇಕು ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಥವಾ ಏನಾದರೂ ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಮ್ ಹೌ ಯು ಶುಡ್ ಎಲಿಮಿನೇಟ್ ವಾಟ್ ಝೀರೋ ಬೈ ಝೀರೋ ಫಾರ್ಮೇಟ್ ಬಟ್ 99.9% ಆಫ್ ದಿ ಕ್ವೆಶನ್ಸ್ ನಿಮಗೆ ಕೊಡೋದು ಝೀರೋ ಬೈ ಝೀರೋ ಫಾರ್ಮಲ್ಲೇ ಇರುತ್ತೆ ಇದಕ್ಕೆ ನಾವು ಒಂದೊಂದು ಕ್ವೆಶನ್ನ ಒಂದೊಂದು ಥರ ಮಾಡ್ಬೋದು ಬಟ್ ನಾನು ಒಂದು ಹೇಳ್ಕೊಡ್ತೀನಿ ಅದರಲ್ಲಿ 90% ಆಫ್ ದಿ ಲಿಮಿಟ್ಸ್ ಕ್ವೆಶನ್ನ ಮಾಡಿಬಿಡ್ಬೋದು ಕಾಲ್ಡ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಎಲ್ ಹಾಸ್ಪಿಟಲ್ಸ್ ರೂಲ್ ಏನು ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತಂದರೆ ಸಿಂಪಲ್ ನಿಮ್ಗೆ ಅವ್ರೇನೋ ಕೊಟ್ಟಿರ್ತಾರಲ್ವಾ ಆ ಫಂಕ್ಷನ್ನ ಏನು ಮಾಡ್ತೀರಾ ಅಂದರೆ ನೀವು ಯು ಜಸ್ಟ್ ಫೈಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಜಿ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಮಾಡಿ ಅಷ್ಟೇ ಎಲ್ಲ ಹಾಸ್ಪಿಟಲ್ಸ್ ರೂಲ್ ಆಯಿತಾ ನಾರ್ಮಲ್ ನೀವು ಫಸ್ಟ್ ಪಿ ಯು ಸಿನಲ್ಲಿ ಲಿಮಿಟ್ಸ್ ಮಾಡಿರೋ ಥರ ಮಾಡ್ಕೊಂಡು ಹೋದರೆ ಟೈಮ್ ಎಳಿಯುತ್ತೆ ಒಂದು ಸೆಕೆಂಡ್ ಥಿಂಗ್ ಒಂದೊಂದು ಸಮನ ಒಂದೊಂದು ಥರ ಮಾಡಬೇಕು ಆ್ಯಸ್ ಐ ಟೋಲ್ಡ್ ಯು ಈ ಚಾಪ್ಟರಿಂದ ನಿಮಗೆ 6 to 8 ಕ್ವೆಶನ್ಸ್ ಬರುತ್ತೆ ಅಂದರೆ ನಮ್ಮ ಟಾರ್ಗೆಟ್ 6 ಕ್ವೆಶನ್ಸ್ 8 ಕ್ವೆಶನ್ಸ್ ಅಲ್ಲ 8 ಮಾಡಿದ್ರೆ ಸಾಕು ನಾವು ಅಷ್ಟೇ ಆಯ್ತಲ್ವಾ ಇದೇ ನಮ್ಮ ಟಾರ್ಗೆಟು 90% ಕ್ವೆಶನ್ಸ್ನ ನಾವು ಎಲ್ಲ ಹಾಸ್ಪಿಟಲ್ಸ್ ರೂಲಿಂದ ಮಾಡ್ತೀವಿ ಅಂದರೆ ಅದನ್ನು ಕರೆಕ್ಟಾಗಿ ಕಳ್ತ್ಕೊಳ್ಳೋಣ ಆಲ್ಮೋಸ್ಟ್ ಇದರಲ್ಲಿ 100 ಕ್ವೆಶನ್ಸ್ ಇದೆ 100 15 ಕ್ವೆಶನ್ಸ್ ಲಿಮಿಟ್ಸ್ ಮೇಲಿದೆ ಅಂದರೆ ನೀವು ಲಿಮಿಟ್ಸ್ ಪಕ್ಕ ಆಗ್ಬಿಡ್ತೀರಾ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇಲ್ಲಿರೋದು ಬಿಟ್ಟು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಆಮೇಲೆ ಇಲ್ಲಿರೋ ಸಾಲ್ವ್ ಮಾಡೋಣ ಒಂದು ಎಕ್ಸಾಂಪಲ್ ನೋಡಿ ಸಪೋಸ್ ಈಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ ಸೈನ್ 3x ಮೈನಸ್ ಸೈನ್ 2x ಬೈ ಎಕ್ಸ್ ಈಗ ನೀವು ಎಕ್ಸ್ನ ಡೈರೆಕ್ಟಾಗಿ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ಝೀರೋ ಬೈ ಝೀರೋ ಬರುತ್ತೆ ಮಾಡೋಕ್ಕಾಗಲ್ಲ ಸರಿನಾ ಅವಾಗ ಏನು ಮಾಡ್ತೀರಾ ಎಲ್ ಹಾಸ್ಪಿಟಲ್ಸ್ ರೂಲ್ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ಪಿ ಡ್ಯಾಶ್ ಸಾರಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಜಿಡ್ ಇದೆಲ್ಲ ಬರೀಬಿಡಿ ಮೈಂಡಲ್ಲಿ ಮಾಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ಸೈನ್ 3x ಅಂದರೆ 3 cos 3x ಸೈನ್ 3x ಮೈನಸ್ ಸೈನ್ 2x ಆಯ್ತಾ ಮೈನಸ್ ಸೈನ್ 2x ಅಂದರೆ ಸೈನ್ ಎಕ್ಸ್ ಬರೀಬೋದು ಯಾವುದು ಸೈನ್ 3x ಮೈನಸ್ ಹಂಗೆ ಬರೆಯೋಕ್ಕಾಗಲ್ಲ ಸೊ 2 sin 2x ಬೈ ಡೆರಿವೇಟಿವ್ ಆಫ್ ಎಕ್ಸ್ ಏನು 1 ಇಷ್ಟೇ ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಬೈ ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಇವಾಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 3 cos 3 0 2 sorry ಇದು ಕಾಸ್ ಆಗುತ್ತೆ 2 cos 2x ಸೊ 2 cos 2 times 0 by 1 ವಿ ನೋ ಕಾಸ್ ಝೀರೋ ಈಸ್ ಹೌ ಮಚ್ 1 ಸೊ 3 - 2 ಎಷ್ಟು ಬರುತ್ತೆ 1 ಇದು ಸ್ಮಾರ್ಟ್ ಅಪ್ರೋಚ್ ಯಾವುದು ಎಲ್ ಹಾಸ್ಪಿಟಲ್ಸ್ ರೂಲ್ ಸರಿನಾ ಇಲ್ಲ ಇದನ್ನು ನಾವು ನಾರ್ಮಲಾಗಿ ಮಾಡಿದ್ರೆ ಪೇಜ್ಗಟ್ಟಲೆ ಮಾಡ್ಬೋದು ಅಷ್ಟೊಂದು ನೆಸೆಸಿಟಿ ಇಲ್ಲ ರಿಮೆಂಬರ್ 90% ಆಫ್ ದಿ ಕ್ವೆಶನ್ಸ್ ಐ ಆಮ್ ನಾಟ್ ಟೆಲಿಂಗ್ ಎಲ್ಲ ಕ್ವೆಶನ್ಸು ಎಲ್ಲ ಹಾಸ್ಪಿಟಲ್ಸ್ ರೂಲಲ್ಲಿ ಮಾಡೋಕ್ಕಾಗುತ್ತೆ ಅಂತಲ್ಲ 90% ಕ್ವೆಶನ್ಸ್ನ ಮಾಡ್ಬೋದು ನಿಮಗೆ 0 by 0 ಫಾರ್ಮಲ್ಲೇ ಕೊಟ್ಟಿರ್ತಾರೆ ಚೆಕ್ ಮಾಡ್ಕೊಳ್ಳಿ ಅವ್ರು ಕೊಟ್ಟಿರೋ ಲಿಮಿಟ್ಸ್ನ ಫಸ್ಟ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ 0 by 0 ಫಾರ್ಮಲ್ಲಿ ಬಂದರೆ ಗೋ ಫಾರ್ವರ್ಡ್ ಎಲ್ಲ ಹಾಸ್ಪಿಟಲ್ಸ್ ರೂಲ್ ಎಲ್ಲ ಹಾಸ್ಪಿಟಲ್ಸ್ ರೂಲ್ ಅಂತ ಬರ್ಕೊಂಡು ಇದು ಎಕ್ಸಾಂಪಲ್ ಅಂತ ಇಲ್ಲಿ ಬರೆದಿಟ್ಕೊಳ್ಳಿ ಆಗ್ಬೋದಾ ಈಗ ಅವ್ರು ಆ್ಯಕ್ಚುಲಿ ಏನು ಕ್ವೆಶನ್ ಕೊಟ್ಟಿದ್ದಾರೆ ಇದನ್ನು ನೋಡೋಣ ಐ ಆಮ್ ಯೂಸಿಂಗ್ ಬ್ಲ್ಯಾಕ್ ಪೆನ್ ಫಾರ್ ದಿಸ್ ಇದಕ್ಕೂ ಅಷ್ಟೇ ಎಲ್ ಹಾಸ್ಪಿಟಲ್ಸ್ ರೂಲ್ ಮಾಡೋಣ ಹೇಳಿಪ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದೇನಾಗುತ್ತೀಗ 0 - 1 ತಾನೇ ಪೈ ಬೈ ಟು ಇಸ್ ಕಾನ್ಸ್ಟೆಂಟ್ 0 ಆಯಿತು ಥೀಟಾ ಅಂದರೆ ಎಕ್ಸ್ ಥರ 1 ಕಾಟ್ ಅಂದ್ರೆ ಏನು ಕಾಟ್ ಅಂದರೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ 1 by cosecant ಸ್ಕ್ವೇರ್ ಎಕ್ಸ್ ಅಂದರೆ ಏನು ಸೈನ್ ಸ್ಕ್ವೇರ್ ಎಕ್ಸ್ ಸೈನ್ ಸ್ಕ್ವೇರ್ ಪೈ ಬೈ ಟು ಅಂದರೆ ಎಷ್ಟು
ಸೈನ್ 90 ಅಂದರೆ ಎಷ್ಟು? ಒನ್ ಸ್ಕ್ವೇರ್ ಅಂದರೆ ಎಷ್ಟು? ಒನ್. ಆಪ್ಷನ್ ಏನು? ಬಿ. ಇಷ್ಟೇ. ಎಷ್ಟು ಟೈಮ್ ತೊಗೊಳುತ್ತೆ? ಸರಿನಾ? ಇದನ್ನು ನೀವು ಬೇಕು ಅಂತಂದರೆ ವಿತೌಟ್ ಎಲ್ಲ ಹಾಸ್ಪಿಟಲ್ಸ್ ರೂಲ್ ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ಮಿನಿಮಮ್ 3/4 ಪೇಜ್ ಇರುತ್ತೆ. ಲೆಟ್ π/2 - θ = ಸೋ ಆ್ಯಂಡ್ ಸೋ ಏನೋ ಮಾಡ್ತಾರೆ. ಸೊ ಬೆಟರ್ ಫಾರ್ ಸಿ ಇ ಟಿ ಕ್ವೆಶನ್ಸ್ ವಿತ್ ರೆಸ್ಪೆಕ್ಟ್ ಟು ಲಿಮಿಟ್ಸ್, 90% ಆಫ್ ದಿ ಕ್ವೆಶನ್ಸ್ ವಿ ವಿಲ್ ಅಪ್ರೋಚ್ ಥ್ರೂ ವಾಟ್? ಎಲ್ ಹಾಸ್ಪಿಟಲ್ಸ್ ರೂಲ್. ಸರಿನಾ? ಇಷ್ಟು ಗೊತ್ತಾಯಿತು ಅನಿಸುತ್ತೆ ಫಸ್ಟ್ ಕ್ವೆಶನ್. ಸೊ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ಹಾಸ್ಪಿಟಲ್ ರೂಲ್ಸ್ ತರೋ ಆದಮೇಲೆ ನೆಕ್ಸ್ಟ್ ಏನು ತಿಳ್ಕೊತೀರಾ ಅಂತಂದರೆ, ನೀವು ಸಪೋಸ್ ಇದು ನೋಟ್ ಅಂತ ಬರೆದಿಟ್ಕೊಂಬಿಡಿ ಸ್ಟಾರ್ಟಿಂಗಲ್ಲೇ. ಈ ಥರ ಕ್ವೆಶನ್ಸ್ ಬಂದರೆ ಡೈರೆಕ್ಟಾಗಿ ಆನ್ಸರ್ಸ್ ಮಾಡ್ಬೋದು. ಫಸ್ಟು ಒಂದು ಕ್ವೆಶನ್ ಏನು ಅಂದರೆ, ಇದೇ ಥರ ಕೊಡ್ತಾರೆ ಎಕ್ಸಾಮಲ್ಲಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಎನ್ ಟಿ, ಕ್ವೆಶನ್ ಬಂದಾಗ ನೋಡೋಣ, ಪ್ಲಸ್ ಎ ಎಮ್ ಸ್ಕ್ವೇರ್ ಸ್ಮಾಲ್ ಎ ಎಮ್ ಸ್ಕ್ವೇರ್ ಸೈನ್ ಎನ್ ಟಿ. ಇದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx ಏನು ಬರುತ್ತೆ ಅಂದರೆ, ಇದನ್ನು ನಾವು ಒಂದು ಲೆಂತಿ ಪ್ರಾಸೆಸ್ಸು ನಾವು ಮಾಡಿದ್ರೆ ಇದಕ್ಕೆ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ ಅಂದರೆ ಮೈನಸ್ ಎನ್ ಸ್ಕ್ವೇರ್ ಅಂದರೆ ಇಲ್ಲಿ ಎನ್ ಇದೆಯಲ್ಲ, ಈ ಎನ್ ತೊಗೊಳ್ಳಿ, ಈ ಎಕ್ಸ್ ತೊಗೊಳ್ಳಿ, ಅಷ್ಟೇ. ಟೆನ್ ಸ್ಕ್ವೇರ್ ಅಲ್ಲ, ಈ ಎಮ್ ಸ್ಕ್ವೇರ್ ಪ್ಲಸ್. ಸರಿನಾ? ಡನ್. ಇದು ಒಂದು ಥಿಂಗ್. ಸೆಕೆಂಡ್ ಥಿಂಗು, ನೋಟಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಸಪೋಸ್ ನಿಮಗೆ y = ಇದು ಮಾಡಿದ್ದೀವಿ ನಾವು, a·e·mx ಪ್ಲಸ್ b·e−mx. ಸೊ e·mx ಅಂತ ಬಂದರೆ, ದೆನ್ y" ಅಂದರೆ d²y/dx². ಸೊ y" = (m²y), ಅಷ್ಟೇ ಆನ್ಸರ್. ಸೊ ನೀವು ಆಪ್ಷನ್ ನೋಡಿ ಟಿಕ್ ಮಾಡ್ಕೊಂಡು ಹೋಗ್ತೀರಿ, ಸಾಲ್ವ್ ಮಾಡೋ ನೆಸೆಸಿಟಿ ಇರಲ್ಲ. ಎಮ್ ಸ್ಕ್ವೇರ್ ಅಂದರೆ ಇದು, ಇಲ್ಲಿ 2 - 2 = 3, 3 - 3 = 3. ಸೊ 3² y. ಆಪ್ಷನ್ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು, ಬಯಾಟ್ ಮಾಡಬೇಕಷ್ಟೇ, ಬೇರೆ ಆಪ್ಷನ್ಸ್ ಇಲ್ಲ ನಮ್ಮ ಹತ್ರ. ಇದು ಹೆಂಗೆ ಬಂತು ಅಂತ ತಿಳ್ಕೊಬೇಕು ಅಂದರೆ ಪೂರ್ತಿ ಮಾಡಿ, ಅರ್ಥ ಆಯಿತಾ? ಸೊ ಶಾರ್ಟ್ ಟ್ರಿಕ್ಸ್ ಅಂದರೆ ಇಷ್ಟೇ, ಫೈನಲ್ ರಿಸಲ್ಟ್ನ ತೊಗೊಂಬಂದು ಇಲ್ಲಿ ಹಾಕೋದು, ಬಯಾಟ್ ಮಾಡಿ ಅಂತ ಹೇಳೋದು. ಥರ್ಡ್ ಒನ್, ಇದು ಸಂಬಂಧ y" ಸರ್, ಅದೇ d²y/dx² ಹಂಗೆ ಕೇಳ್ತಾರೆ ಕ್ವೆಶನ್. ಸರಿನಾ? ನೆಕ್ಸ್ಟು, ಸಪೋಸ್ ನಿಮಗೆ ಈ ಥರ ಕೇಳ್ತಾರೆ, ಇದು ಒಂದು 2-3 ಸಲ ರಿಪೀಟ್ ಆಗಿದೆ. y = 1 - x + x²/2 - x³/3 - x⁴/4 - 4 ಫೈಂಡ್ dy/dx ಅಂತ ಕೊಡ್ತಾರೆ. ಇದನ್ನು ನೋಡಿದ ತಕ್ಷಣ 1 - 0, x ಅಂದರೆ 1, x² = 2x/2, 3x² / 6 ಆಮೇಲೆ ಈ ಥರ ಮಾಡ್ಕೊಂಡು ಹೋಗ್ತೀರಾ. ಬಟ್ ಈ ಸೀರೀಸ್ ಇದೆ ಗೊತ್ತಾ, ದಿಸ್ ರೆಪ್ರೆಸೆಂಟ್ಸ್ e⁻ x. ದಿಸ್ ಸೀರೀಸ್ ರೆಪ್ರೆಸೆಂಟ್ಸ್ e⁻ x. ಇಲ್ಲಿಂದ ಮುಂದಕ್ಕೆ ಗೊತ್ತು ನಿಮಗೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ e⁻x ಬರುತ್ತೆ, ಡಬಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ e⁻x ಬರುತ್ತೆ. ಸೊ ವಾಟ್ ಯು ಸಪೋಸ್ ಟು ನೋಟಿಸ್ ಹಿಯರ್, ಈ ಥರ 1 - x + x²/2 - x³/3 ಅಂತ ಬಂದರೆ, ದಿಟ್ ಈಸ್ ದಿ ಸೀರೀಸ್ ಆಫ್ ವಾಟ್? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಇಷ್ಟು ನೆನ್ಪಿಟ್ಕೊಂಡಿದ್ರೆ ಸಾಕು, ಈ ಥರ ಕ್ವೆಶನ್ ಬಂದಾಗ ಗಾಬರಿ ಪಡದೆ ತಗೋ ಹಾಕ್ಬಿಡೋ ಟಿಕ್ಕು e⁻x ಇದೆಯೋ ಅಲ್ಲಿ. ಸೊ ಜಸ್ಟ್ 2 ಸೆಕೆಂಡ್ಸಲ್ಲಿ ಆನ್ಸರ್ ಆಗುತ್ತೆ. ಫೋರ್ತ್ ಒನ್ ಏನು ಅಂತಂದರೆ, ಸಪೋಸ್ ನಿಮಗೆ ಈ ಥರ ಕ್ವೆಶನ್ಸ್ ನಾನು ತುಂಬ ಮಾಡಿಸಿದ್ದೀನಿ ಕ್ಲಾಸಲ್ಲಿ, ಇದು ಹೆಂಗೆಂಗೋ ಮಾಡಿಸ್ಬಿಟ್ಟಿದ್ದೀವಿ, ಅದು ಬೋರ್ಡ್ ಎಕ್ಸಾಮ್ಗೆ, ಇದು ಸಿ ಇ ಟಿಗೆ. ಸರಿನಾ? ಈ ಥರ ಪ್ಲಸ್ .. ಇನ್ಫಿನಿಟಿ ಇದ್ದರೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ ಏನೇನೋ ಮಾಡ್ತಿದ್ವಲ್ಲ, ಇದಕ್ಕೆ dy/dx ಏನು ಗೊತ್ತಾ, ಈ ಥರ ಅವ್ರು ಏನೇ ಫಂಕ್ಷನ್ ಕೊಡಲಿ, ಇಲ್ಲಿ ಒಳಗಡೆ ಸೈನ್ ಎಕ್ಸ್ ಇರಲಿ, ಕಾಸ್ ಎಕ್ಸ್ ಇರಲಿ, ಟ್ಯಾನ್ ಎಕ್ಸ್ ಇರಲಿ, ಸೈನ್ ಇನ್ವರ್ಸ್ ಎಕ್ಸ್ ಇರಲಿ, ಏನಾದರೂ ಇರಲಿ, ಸರಿನಾ? ಆನ್ಸರ್ ಏನು ಅಂತಂದರೆ, ಡಿನಾಮಿನೇಟ್ರಲ್ಲಿ 2y - 1 ಕಾಮನ್ ಆಗಿ ಬರುತ್ತೆ, ಮೇಲ್ಗಡೆ y' ಬರುತ್ತೆ. ಅಂದರೆ ಇದು ಅಂದರೆ ಆನ್ಸರ್ ಏನು, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನಪ್ಪ, cos x / 2y - 1. ಅಷ್ಟೇ, ಇಷ್ಟೇ ಫೈನಲ್ ಆನ್ಸರ್. ಲಾಗ್ ಎಕ್ಸ್ ಕೊಡ್ತಾರೆ ಅಂದ್ಕೊಳ್ಳಿ, ಲಾಗ್ ಎಕ್ಸ್ ಅಂದ್ರೆ ಏನು, 1/x 2y - 1. ಇದೇ ಥರ ಟ್ಯಾನ್ ಎಕ್ಸ್ ಕೊಟ್ಟರೆ secant² x /
ಟು ವೈ ಮೈನಸ್ ಒನ್ ಸೈನ್ ಇನ್ವರ್ಸ್ ಎಕ್ಸ್ ಕೊಟ್ಟರು ಇಷ್ಟೇ, ಏನೇ ಕೊಡಲಿ ಇದಿಷ್ಟೇ ಮಾಡಬೇಕು ಸರಿನಾ. ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಸಾಲ್ವ್ ಮಾಡಿದ್ರೆ ಇದೇ ಬರುತ್ತೆ, ಇದು ಫೈನಲ್ ರಿಸಲ್ಟು, ಫೈನಲ್ ರಿಸಲ್ಟ್ನೇ ಒಂದು ಫಾರ್ಮುಲಾ ಥರ ತೊಗೋತೀವಿ. ಆಗ್ಬೋದಾ? ಡನ್. ಸೊ ದಿಸ್ ಇಸ್ ಯುವರ್ ಫೋರ್ ಸ್ಟ್ಯಾಂಡರ್ಡ್ ರಿಸಲ್ಟ್ಸು, ನೆನ್ಪಿಟ್ಕೊಳ್ಳಿ. ಈ ಫೋರನ್ನೇ ಏನಕ್ಕೆ ನಾನು ಚೂಸ್ ಮಾಡಿದ್ದೀನಿ ಅಂದರೆ ಇದು ಫೋರ್ ರಿಪೀಟ್ ಆಗಿದೆ ಅಷ್ಟೇ, ಇಲ್ಲಾಂದರೆ ನಾನು ಇಷ್ಟೆಲ್ಲ ರಿಸ್ಕ್ ಮಾಡೋಲ್ಲ. ರಿಪೀಟ್ ಆಗಿರೋದ್ರಿಂದ ಇದನ್ನು ನೆನ್ಪಿಟ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ. ಡನ್. ಇದು ನಾಲ್ಕನ್ನ ನೋಟ್ ಮಾಡಿಟ್ಕೊಳ್ಳಿ. ದೆನ್ ಕಮಿಂಗ್ ಟು ದ ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಇನ್ನು ಹೇಳ್ತಿದ್ದಾರೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ ಆ್ಯಂಡ್ ಸೊ, ಇದು ನಾನು ಮಾಡಿದ್ದೀನಿ, ಇಟ್ ಈಸ್ ಕಂಟಿನ್ಯೂಸ್ ಅಂದರೆ ಏನಪ್ಪ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ವಾಟ್, ರೈಟ್ ಹ್ಯಾಂಡ್ ಲಿಮಿಟ್. ಕರೆಕ್ಟಾ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿದೆ, ಒನ್ ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸು ಇಸ್ ಈಕ್ವಲ್ ಟು ಕೆ. ಈಗ ನಾರ್ಮಲ್ ಮೆಥಡ್ ಮಾಡಿಬಿಡಿ, ಗೋ ಫಾರ್ ಎಲ್ ಹಾಸ್ಪಿಟಲ್ಸ್ ರೂಲ್. ಅಂಡರ್ಸ್ಟ್ಯಾಂಡಿಂಗ್? ನೀವು ಡೈರೆಕ್ಟಾಗಿ ಇಲ್ಲಿ ಜೀರೋ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಂದ್ಕೊಳ್ಳಿ, ಎಕ್ಸ್ ಇರೋ ಕಡೆ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಷ್ಟಿದೆ ಇದನ್ನೆಲ್ಲ ಬರೀಬೇಕಾ? ಈಗ ಅಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ, ಕರೆಕ್ಟ್ ಅಲ್ವಾ? ಅಂದರೆ ಎಕ್ಸ್ ಇರೋ ಕಡೆ ಝೀರೋ ಹಾಕಿದ್ರೆ ಕಾಸ್ ಝೀರೋ ಇಸ್ ಒನ್, ಒನ್ ಮೈನಸ್ ಒನ್ ಎಷ್ಟು ಝೀರೋ ಡಿವೈಡೆಡ್ ಬೈ ಝೀರೋ, ಝೀರೋ ಬೈ ಝೀರೋ ಫಾರ್ಮಲ್ಲಿ ಬರುತ್ತೆ ಯಾವುದು ಇದು. ಸೊ ದಿಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಝೀರೋ ಬೈ ಝೀರೋ. ಇವಾಗ ಏನು ಮಾಡ್ತೀರಾ? ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ನಾನು ಎಲ್ಲೆಲ್ಲಿ ಬರೀತೀನೋ ಎಲ್ ಆರ್ ಅಂತ, ದಟ್ ಇಂಡಿಕೇಟ್ಸ್ ಎಲ್ ಹಾಸ್ಪಿಟಲ್ಸ್ ರೂಲ್. ಒನ್ ಸೈ ಕಾಸ್ ಎಕ್ಸ್ ಅಂದ್ರೇನು? ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಪ್ಲಸ್ ಸೈನ್ ಎಕ್ಸ್ ಬೈ ಎಷ್ಟು? ಒನ್ ಇಸ್ ಈಕ್ವಲ್ ಟು ಕೆ. ಸೊ ಒನ್ನು ಒನ್ ಬೈ ಎಕ್ಸ್ ಅಲ್ಲ, ಎಕ್ಸು ಸಪ್ರೇಟ್ ಸಪ್ರೇಟ್ ಆಗ್ತಾನೆ. ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದ್ರೇನು? ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಬೈ ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಸಪ್ರೇಟ್ ಸಪ್ರೇಟ್. ನ್ಯೂಮರೇಟರ್ ಡೆರಿವೇಟಿವ್ ಏನು? ಒನ್, ಸಾರಿ ಒನ್ ಅಂದರೆ ಝೀರೋ ಆಯಿತು, ಐ ಆಮ್ ಸಾರಿ ಫಾರ್ ದಟ್. ಒನ್ ಅಂದರೆ ಎಷ್ಟು? ಝೀರೋ ಆಯಿತು. ಮೈನಸ್ ಕಾಸ್ ಎಕ್ಸ್ ಅಂದರೆ ಏನಾಯಿತು? ಸೈನ್ ಎಕ್ಸ್ ಆಯಿತು. ಎಕ್ಸ್ ಅಂದ್ರೆ ಏನು? ಒನ್. ಈಗ ಏನು ಮಾಡ್ತೀರಾ? ಎಕ್ಸ್ ಇರೋ ಕಡೆ ಝೀರೋ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯು ವಿಲ್ ಗೆಟ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕೆ. ಎಷ್ಟಿದೆ ಲಿಮಿಟು? ಝೀರೋ. ಸೊ ಸೈನ್ ಝೀರೋ ಇಸ್ ಈಕ್ವಲ್ ಟು ಕೆ, ಇನ್ ದ ಸೆನ್ಸ್ ಝೀರೋ ಅಷ್ಟೇ. ನಾವು ನಾರ್ಮಲಾಗಿ ಟ್ರೆಡಿಷನಲ್ ಮೆಥಡಲ್ಲಿ ಮಾಡಿದ್ರೆ ಸಬ್ಸ್ಟಿಟ್ಯೂಷನ್ ಅದು ಇದು ತೊಗೊಂಡು ಮಾಡ್ತೀವಿ, ದಟ್ ಕನ್ಸ್ಯೂಮ್ಸ್ ವಾಟ್ ಟೈಮ್. ಗೋ ಫಾರ್ ಎಲ್ ಹಾಸ್ಪಿಟಲ್ಸ್ ರೂಲ್ ವೇರ್ ಎವರ್ ಇಟ್ ಈಸ್ ಪಾಸಿಬಲ್. ಸೊ ವಿ ಹ್ಯಾವ್ ಸಾಲ್ವ್ 2004 ಎರಡು ಕ್ವೆಶನು ಬೇಸ್ಡ್ ಆನ್ ವಾಟ್? ಎಲ್ ಹಾಸ್ಪಿಟಲ್ಸ್ ರೂಲ್. ಆಮೇಲೆ ರಿಮೈಂಡರ್, ನಾನು ಕೆಲವೊಂದು ಕ್ವೆಶನ್ಸ್ ಡಿಲೀಟ್ ಮಾಡಿದ್ದೀನಿ. ಏನಕ್ಕೆ ಡಿಲೀಟ್ ಮಾಡಿದ್ದೀನಿ ಅಂದರೆ, ನಿಮಗೆ ಹೈಪರ್ಬೋಲಿಕ್ ಫಂಕ್ಷನ್ಸ್ ಇಲ್ಲ ಅಂತ, ಟ್ರಿಗ್ನೋಮೆಟ್ರಿನಲ್ಲಿ ಹೈಪರ್ಬೋಲಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಲ್ಲ ಅಂಥ ಕ್ವೆಶನ್ಸ್ನ ಡಿಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಈ ಕ್ವೆಶನು ಇಲ್ಲಿದೆ ಗೊತ್ತಾ? ಇದು ಮಾಡಿದ್ರೆ ಒನ್ ಆ್ಯಂಡ್ ಹಾಫ್ ಪೇಜ್ ಬರುತ್ತೆ, ಒನ್ ಆ್ಯಂಡ್ ಹಾಫ್ ಪೇಜ್ ಬರುತ್ತೆ. ನಮಗೆ ಅಷ್ಟು ಟೈಮ್ ಇಲ್ಲ ಸರಿನಾ, ಅದಕ್ಕೆ ನಾನು ಒಂದು ಹೇಳ್ತೀನಿ, ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಆ್ಯಸ್ ಐ ಟೋಲ್ಡ್ ಯು, ಸಿನಾಪ್ಸಿಸ್ ಎ ಅಂತಲೇ ಒಂದು ಸಪ್ರೇಟಾಗಿ ಶೀಟ್ ಇಟ್ಕೊಂಡು ಅದನ್ನಲ್ಲಿ ನಾನು ಏನೇನು ಹೇಳ್ಕೊಡ್ತೀನಿ ಅದನ್ನೆಲ್ಲ ಬರ್ಕೊತಾ ಬರ್ತೀರಾ. ಈಗ ಎಲ್ಲ ಹಾಸ್ಪಿಟಲ್ಸ್ ರೂಲ್ ಬರೆದಿರ್ತೀರಾ, ಆ ಕಡೆ ನಾಲ್ಕು ಫಾರ್ಮುಲಾಸ್ ಹೇಳಿದ್ದೀನಿ ಅದನ್ನು ನೋಟ್ ಮಾಡ್ಕೊಂಡಿರ್ತೀರಾ. ಇವಾಗ ಇದನ್ನು ಬರ್ಕೊಳ್ಳಿ, ಸೀಕೆಂಟ್ ಎಕ್ಸು ಪ್ಲಸ್ ಟ್ಯಾನ್ ಎಕ್ಸು ಕ್ಯಾನ್ ಬಿ ರಿಟರ್ನ್ ಆಸ್ ಟ್ಯಾನ್ ಆಫ್ ಪೈ ಬೈ ಫೋರ್ ಪ್ಲಸ್ ಎಕ್ಸ್ ಬೈ ಟು. ಸರ್ ಇದು ಹೆಂಗೆ ಬಂತು ಅಂತ ಕೇಳೋಕೆ ಹೋಗ್ಬಿಡಿ. ಇದು ಕೇಳಿದ್ರೆ ಇದನ್ನು ತೊಗೊಂಡು ಇದನ್ನು ಒನ್ ಬೈ ಕಾಸ್ ಎಕ್ಸು ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ತೊಗೊಂಡು ಎಲ್ ಸಿ ಎಮ್ ಮಾಡಿ ಮಲ್ಟಿಪ್ಲೈ ವಿತ್ ಏನೇನೋ ಮಾಡಿ ಈ ರಿಸಲ್ಟ್ ತರ್ತೀವಿ ಸರಿನಾ. ನಿಮಗೆ ಟೆಂತಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಲ್ಲಿ ಮಾಡಿರ್ತೀರಲ್ವ ಅದೇ ಥರ ಇದನ್ನು ಇದು ಅಂತ ಪ್ರೂವ್ ಮಾಡ್ಬೋದು ಸರಿನಾ. ಅದಕ್ಕೇ ಇದನ್ನು ಸ್ಟ್ಯಾಂಡರ್ಡಾಗಿ ಒಂದು ರಿಸಲ್ಟ್ ಅಂತ ತೊಗೋಬೇಕು. ಇದೇ ಟ್ರಿಕ್ಸ್ ಅಂದರೆ ಇನ್ನೇನು ಅಲ್ಲಪ್ಪ ಸರಿನಾ. ಫುಲ್ ಮಾಡಿದ್ರೆ ಬೈ ಚಾನ್ಸ್ ಕಾಟ್ ಕೊಟ್ಟಿರ್ತಾರೆ, ಕಾಟ್ ಪ್ಲಸ್ ಟ್ಯಾನ್ ಹಂಗೆ ಕೊಡಲ್ಲ, ಕ್ಯಾನ್ಸಲ್ ಆಗೋ ಥರನೇ ಕೊಡ್ತಾರೆ ಸರಿನಾ. ಸಿವಾಗಿಲ್ಲ ವೈ ಇಸ್ ಈಕ್ವಲ್ ಟು ಏನು ಬರಿಬೋದು ನೀವು ಇವಾಗ? ಟ್ಯಾನ್ ಇನ್ವರ್ಸ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಬದಲು ಏನು ಬರೀತೀರಾ? ಟ್ಯಾನ್ ಆಫ್ ಫೈ ಬೈ ಫೋರ್ ಪ್ಲಸ್ ಎಕ್ಸ್ ಬೈ ಟು. ಸೊ ಟನ್ ಕ್ಯಾನ್ಸಲ್ ಹೌದಾ? ಸೊ ಇವಾಗ ಇಲ್ಲಿ ಏನಿದೆ, ವೈ ಇಸ್ ಈಕ್ವಲ್ ಟು ಎಷ್ಟು ಬಂದಮೇಲೆ ಆನ್ಸರ್ ಬಂದ್ಬಿಡ್ಬೇಕು ವೈಗೆ? ಒನ್ ಅಲ್ಲ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಫೈ ಬೈ ಫೋರ್ ಅಂದರೆ ಝೀರೋ, ಎಕ್ಸ್ ಅಂದರೆ ಒನ್ನು. ಸೊ ಟು ಹಂಗೇನೆ, ಆನ್ಸರ್ ಈಸ್ ಒನ್ ಬೈ ಟು ಸರಿನಾ. ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಗೂಗಲಲ್ಲಿ ನಾನು ಸುಮಾರು 2 hours ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇದಕ್ಕೆ. ಯಾಕೆ ಅಂದರೆ ಎಲ್ಲೇ ನೋಡು ಒನ್ ಆ್ಯಂಡ್ ಹಾಫ್ ಪೇಜ್, ಒನ್ ಆ್ಯಂಡ್ ಹಾಫ್ ಪೇಜ್, ಒನ್ ಆ್ಯಂಡ್ ಹಾಫ್ ಪೇಜ್, ಒನ್ ಆ್ಯಂಡ್ ಹಾಫ್ ಪೇಜ್ ಸರಿನಾ.
ಅದಕ್ಕೆ ನಾನೇ ಡಿಸೈಡ್ ಆಗ್ಬಿಟ್ಟೆ ಹಿಂಗೆ ಬಂದಿದ್ದ ಕಡೆ ಹಿಂಗೆ ಬರ್ಕೊಂಬಿಡೋಣ. ಪ್ರಾಬ್ಲಮ್ ಏನಾಗುತ್ತೆ ಇಷ್ಟೇ ನೆನ್ಪಿಟ್ಕೊಳ್ಳಿ. ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಸ್ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಬೈ 2. ಸೊ ದ ಯು ಕ್ಯಾನ್ ಸಾಲ್ವ್ ವಿದಿನ್ 10 seconds. ಡನ್. ನೆಕ್ಸ್ಟ್ ಇದು ಮಾಡ್ಬೋದು ಸರಿನಾ, ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಕರೆಕ್ಟಾ? ನಮಗೇನು ಕೇಳ್ತಿದ್ದಾರೆ, ಡಿ ವೈ ಬೈ ಡಿ ಎಕ್ಸ್. ವೈ ಇದು ಡಿಫ್ರೆನ್ಸಿಯೇಷನ್ ಏನು ನೋಡಿ, ಸಪ್ರೇಟಾಗಿ ಮಾಡಿ ತೋರಿಸಿ ಅಂದರೆ ಮಾಡಿ ತೋರಿಸ್ತೀನಿ. ವೈ ಈಸ್ ಈಕ್ವಲ್ ಟು ಟಿ ಪ್ಲಸ್ 1/t. ವಿ ಹ್ಯಾವ್ ಡಿ ವೈ ಬೈ ಡಿ ಟಿ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎ ಇದೆ, ಎ ಟೈಮ್ಸ್ 1 ಮೈನಸ್ 1/t². 1/t ಡಿಫ್ರೆ 1/x ಏನ್ಪಾ, ಡೆರಿವೇಟಿವ್ ಆಫ್ 1/x ಇಸ್ ಮೈನಸ್ 1/x² ಅಲ್ವಾ, ಈ ಥರ ಬರುತ್ತೆ. ಅದೇ ಥರ ನಾವು ವಿ ಕ್ಯಾನ್ ಡೂ ಫಾರ್ ವಾಟ್, ಡಿ ಎಕ್ಸ್ ಬೈ ಡಿ ಟಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಇವಾಗ, ಎ ಟೈಮ್ಸ್ ಟಿ ಮೈನಸ್ 1/t. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಎ ಆಸ್ ಇಟ್ ಈಸ್ ಟಿ ಪ್ಲಸ್ 1/t². ಏನಕ್ಕೆ ಪ್ಲಸ್ ಆಗುತ್ತೆ, ಆಲ್ರೆಡಿ ಮೈನಸ್ ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದನ್ನು ನೀವು ಸಪ್ರೇಟಾಗಿ ಮಾಡೋ ಬದಲು ವಾಟ್ ಐ ಸಜೆಸ್ಟ್ ಇಸ್ ಡೈರೆಕ್ಟಾಗಿ ಇಲ್ಲೇ ಮಾಡಿ. ಡಿ ವೈ ಬೈ ಡಿ ಟಿ ಏನು ಬರುತ್ತೆ, ಎ ಟೈಮ್ಸ್ 1 - 1/t² ಬೈ ಎ ಟೈಮ್ಸ್ 1 + 1/t². ಎ ಗೆಟ್ ಕ್ಯಾನ್ಸಲ್. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಎಲ್ಸಿಯಂ ತೊಗೊಂಡು ವಿಲ್ ಗೆಟ್ ಟಿ ಸ್ಕ್ವೇರ್ ಮೈನಸ್ 1/t² ಓಲ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ 1/t². ಸೊ t² ಹೋಗ್ಬಿಟ್ರೆ ವಿಲ್ ಗೆಟ್ t² - 1/t² + 1. ಬಟ್ ಈ ಆಪ್ಷನ್ ನಮಗೆಲ್ಲೂ ಇಲ್ಲ, t² - 1/t² + 1 ನಮ್ಗೆ ಯಾವ ಆಪ್ಷನಲ್ಲೂ ಇಲ್ಲ. ನಮಗೇನಿದೆ, ವೈ ಬೈ ಎಕ್ಸ್ ಇದೆ, ಮೈನಸ್ ವೈ ಬೈ ಎಕ್ಸ್ ಇದೆ, ಎಕ್ಸ್ ಬೈ ವೈ ಇದೆ, ಮೈನಸ್ ಎಕ್ಸ್ ಬೈ ವೈ ಇದೆ. ನನಗಿಲ್ಲೆಲ್ಲೂ ಮೈನಸ್ ಬಂದಿಲ್ಲ, ದೇರ್ಫಾರ್ ಮೈನಸ್ ಇರೋ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿಕೊಂಡು ಇವ್ರು ಕೊಟ್ಟಿರೋ ಆಪ್ಷನ್ನ ಸ್ವಲ್ಪ ವರ್ಕೌಟ್ ಮಾಡೋಣ. ಏನಿದೆ, ವೈ ಬೈ ಎಕ್ಸ್ ಇದೆ. ವೈ ಅಂದ್ರೆ ಏನು, ಎ ಟೈಮ್ಸ್ ಟಿ ಪ್ಲಸ್ 1/t ಡಿವೈಡೆಡ್ ಬೈ ಎ ಟೈಮ್ಸ್ ಟಿ ಮೈನಸ್ 1/t. ಎ ಕ್ಯಾನ್ಸಲ್ ಆಗುತ್ತೆ, ಎಲ್ ಸಿ ಎಮ್ ತೊಗೊಂಡ್ಮೇಲೆ ಟಿ ಟಿನೂ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ, ಟಿ ಸ್ಕ್ವೇರ್ ಪ್ಲಸ್ 1/t, ಇರೋ ನಿಮಿಷ, ಟಿ ಸ್ಕ್ವೇರ್ ಪ್ಲಸ್ 1/t ಹೋಲ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಮೈನಸ್ 1/t. ಸೊ ಟಿ ಟಿ ಹೋಯ್ತು ಅಂದ್ಕೊಳ್ಳಿ, ವಿಲ್ ಗೆಟ್ ಟಿ ಸ್ಕ್ವೇರ್ ಪ್ಲಸ್ 1/t² - 1. ನನಗೆ ಆಪ್ಷನಲ್ ಏನಿದೆ, ಟಿ ಸ್ಕ್ವೇರ್ ಮೈನಸ್ 1/t² + 1. ಅಂದರೆ ವೈ ಬೈ ಎಕ್ಸ್ ತೊಗೊಂಡ್ರೆ ಈ ಆಪ್ಷನ್ ಬಂತು. ಸೊ ದೇರ್ಫಾರ್ ಐ ಶುಡ್ ಗೋ ಫಾರ್ ವಾಟ್, ಎಕ್ಸ್ ಬೈ ವೈ. ನಾವು ಸಾಲ್ವ್ ಮಾಡಿದ್ವಿ, ಸಾಲ್ವ್ ಮಾಡಿದ್ಮೇಲೆ ಈ ಆಪ್ಷನ್ ಇದೆಯಾ ಹುಡುಕ್ತಾ ಇದ್ದೀವಿ, ಬಟ್ ಆ ಆಪ್ಷನ್ ನಮಗಿಲ್ಲ ಸರ್. ಸರ್ ಇವಾಗ ನಾವು ಈ ಡಿರೈವೇಟಿವ್ ತೆಗೆಯುವಾಗ ಟಿ ಸ್ಕ್ವೇರ್ ಮೈನಸ್ 1/t² + 1 ಬಂತಲ್ಲ ಸರ್. ಹೌದು. ಸೊ ಇವಾಗ ನಾವು ಸುಮ್ಮನೆ ಹಂಗೆ ಆಪ್ಷನ್ಸೇ ನೋಡ್ಕೊಂಡು ಹಂಗೆ ಬರೆದ್ಬಿಟ್ಟು, ಅಂದರೆ ಇವಾಗ ಕ್ವೆಶನ್ ಅಲ್ಲಿ ಎಕ್ಸ್ ನಲ್ಲಿ ಮೈನಸ್ ಇದೆ, ಹಂಗೂ ಮಾಡ್ಬೋದು. ವಿ ಗಾಟ್ ಇಟ್. ಸೊ ನಮ್ದು ನ್ಯೂಮರೇಟರ್ ಮೈನಸ್ ಇದೆಯಲ್ಲ ಸರ್, ಎಕ್ಸ್ ವೈ. ಸೊ ದೃಶ್ಯ ಏನು ಹೇಳ್ತಿದ್ದಾನೆ ಸರ್, ಇಲ್ಲಿ ಟಿ ಸ್ಕ್ವೇರ್ ಮೈನಸ್ 1 ಇದೆಯಲ್ಲ, ಟಿ ಸ್ಕ್ವೇರ್ ಮೈನಸ್ 1 ಇಲ್ಲೇ ಬರುತ್ತಲ್ಲ, ಎಕ್ಸ್ ಹತ್ರನೇ ಬರುತ್ತಲ್ಲ ಅಂತ. ಸೊ ದಟ್ ಈಸ್ ಅಬ್ಸಾರ್ಪ್ಷನ್. ಅಬ್ಸರ್ವ್ ನೀವು ಅಬ್ಸರ್ವ್ ಮಾಡ್ದಂಗೆ ಗೊತ್ತಾಗುತ್ತೆ. ಯಾಕಂದರೆ ಮೈನಸ್ ಎಲ್ಲಿದೆ, ಎಕ್ಸ್ ಹತ್ರ ಇದೆ. ಸೊ ಪ್ಲಸ್ ಎಲ್ಲಿದೆ, ವೈ ಹತ್ರ ಇದೆ. ಸೊ ಮೈನಸ್ ಇರೋದು ಎಕ್ಸು, ಪ್ಲಸ್ ಇರೋದು ವೈ ಅಂತ ಹಂಗೂ ಮಾಡ್ಬೋದು. ಮೀನ್ ಇಟ್ಸ್ ಮೈ ಡ್ಯೂಟಿ ಟು ಟೀಚ್, ಐಮ್ ಟೀಚಿಂಗ್. ಇಲ್ಲ ನೀವು ಹಿಂಗೆ ಅಬ್ಸರ್ವೇಷನಲ್ಲಿ ಮಾಡೋದು ದಟ್ಸ್ ಎಕ್ಸಲೆಂಟ್. ಸೊ ನಾಲ್ಕು ಕ್ವೆಶನ್ಸ್ ಮಾಡಿದ್ವಿ, ನಾಲ್ಕು ಕ್ವೆಶನ್ಸು ಈಸಿನೇ ಇದೆ. ಬಟ್ ಇದು ಕಷ್ಟ, ಬಟ್ ಯು ಶುಡ್ ರಿಮೆಂಬರ್ ದಿ ಫಾರ್ಮುಲಾ. ಹಾಂ, ದಿಸ್ ಇಸ್ ವೇರ್ ಐ ಟೋಲ್ಡ್ ಆ ಕ್ವೆಶನ್ ಬರುತ್ತೆ, ಡೈರೆಕ್ಟಾಗಿ ಬರೆಯೋಣ, ಸಾಲ್ವ್ ಮಾಡೋದು ಬೇಡ ಅಂತ. ನೆನಪಿದೆಯಾ, ಇಲ್ಲಿ ನೋಟ್, ಇಲ್ಲಿ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಎನ್ ಟಿ ಎ ಎಮ್ ಸ್ಕ್ವೇರ್ ಸೈನ್ ಎನ್ ಟಿ, ದ ಆನ್ಸರ್ ಈಸ್ ಮೈನಸ್ ಎನ್ ಸ್ಕ್ವೇರ್ ಎಕ್ಸ್. ಸೊ ಆ ಒಂದು ರೂಲ್ನ ಮೈಂಡಲ್ಲಿ ಇಟ್ಕೊಂಡು ಏನು ಬರೀತೀರಾ, ಇಲ್ಲಿ ಎಕ್ಸ್ ಇದೆ, ಮೈನಸ್ ಬರಬೇಕಲ್ವಾ. ಸೊ ಪ್ಲಸ್ ಇರೋದು ಎರಡನ್ನೂ ಏನು ಮಾಡ್ಕೊಬೋದು, ಎಲಿಮಿನೇಟ್ ಮಾಡಿಬಿಟ್ಟು 50-50 ಮಾಡೋದು. ಆಗ ಸದ್ಯಕ್ಕೆ ನಮಗೆ ಫಾರ್ಮುಲಾ ನೆನಪಾಗಿಲ್ಲ, ಅಟ್ಲೀಸ್ಟ್ ಮೈನಸ್ ಇದೆ ಅನ್ನೋದಾದರೂ ನೆನಪಾದ್ರೂ 50-50 ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದು.
ಏನು ಹೇಳಿದೆ ನಿಮಗೆ, ಮೈನಸ್ ಎನ್ ಎಷ್ಟಿದೆ ಇಲ್ಲಿ? 4 ಅಷ್ಟೇ, 4 ಸ್ಕ್ವೇರ್ ಎಕ್ಸ್ ಅಂದರೆ ಮೈನಸ್ ಅಷ್ಟೇ. ಹೆಂಗೆ ಬಂತು ಎಲ್ಲ ಕೇಳೋಕೆ ಹೋಗ್ಬೇಡಿ, ಟ್ರಿಕ್ ಅಷ್ಟೆ. ಈ ಫಾರ್ಮಲ್ ಬಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಎನ್ ಟಿ ಪ್ಲಸ್ ಎ ಎಮ್ ಸ್ಕ್ವೇರ್ ಸೈನ್ ಎನ್ ಟಿ ಬಂದರೆ ದ ಆನ್ಸರ್ ಈಸ್ ಮೈನಸ್ ಎನ್ ಸ್ಕ್ವೇರ್ ಎಕ್ಸ್. ಇದು ಆ್ಯಕ್ಚುಲಿ ಟ್ರಿಕ್ ಅಲ್ಲ, ಇದು ಪೂರ್ತಿ ಸಾಲ್ವ್ ಮಾಡಿದ್ಮೇಲೆ ಆನ್ಸರ್ ಇಷ್ಟು ಬರುತ್ತೆ, ಆಯಿತಾ? ಆ ಆನ್ಸರ್ನ ನಾವೇನಂತ ತೊಗೋತೀವಿ, ಟ್ರಿಕ್ ಅಂತ ತೊಗೋತೀವಿ ಅಷ್ಟೇ. ನೆಕ್ಸ್ಟ್, ಸೊ 2004 ಎಲ್ಲ ಕ್ವಶನ್ಸು ಮಾಡಿದ್ವಿ, ನಾವು ವಿ ಆರ್ ಎಂಟರಿಂಗ್ ಇನ್ ಟು 2005. ಸೊ 2005 ನೋಡಿ ಏನಿದೆ ನಮಗೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ವಿ ಹ್ಯಾವ್ ಟ್ಯಾನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. ಯು ಕ್ಯಾನ್ ಸಿ ಹಿಯರ್ ಟ್ಯಾನ್ 0 ಇಸ್ 0, ಸೊ 0 ಮೈನಸ್ 0 ಬೈ 0, ಯುಲ್ ಗೆಟ್ 0 ಬೈ 0 ಫಾರ್ಮ್. ನಾವು ತೊಗೊಳೋಕ್ಕಾಗಲ್ಲ. ಒನ್ ಈಸ್ ವಿ ಹ್ಯಾವ್ ಟು ಗೋ ಫಾರ್ ಎಲ್ ಹಾಸ್ಪಿಟಲ್ಸ್ ರೂಲ್, ಆರ್ ಎಲ್ಸ್ ಯು ಹ್ಯಾವ್ ಟು ಗೋ ಫಾರ್ ವಾಟ್ ಸಮ್ ಅದರ್ ಮೆಥಡ್. ಸೊ ಇದು ಎಲ್ ಹಾಸ್ಪಿಟಲ್ಸಲ್ಲಿ ವರ್ಕ್ ಆಗಲ್ಲ, ಇದಕ್ಕೆ ನಾವೇನು ಮಾಡ್ತೀವಿ ಬೇರೆ ಅಪ್ರೋಚೆ. ಇದನ್ನು ಹೆಂಗೆ ತೊಗೋತೀವಿ ಅಂದರೆ ಸೈನ್ ಎಕ್ಸ್ ಬೈ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್. ಸೊ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ವಿಚ್ ಇಂಪ್ಲೈಸ್ ಅದು ಲಿಮಿಟ್ ಎಲ್ಲ ಬರೀಬೇಕು, ಬರೆಯೋಣ. ಸೈನ್ ಎಕ್ಸ್ ಕಾಮನ್ ತೊಗೊಂಬಿಟ್ರೆ ಏನು ಸಿಗುತ್ತೆ ನಿಮಗೀಗ, 1 by cos x, ಸಾರಿ ಸೈನ್, ಒಂದು ಸ್ಟೆಪ್ ಎಕ್ಸ್ಟ್ರಾ ತೊಗೊಂಬಿಡ್ತೀನಿ ನೋಡಿ. ಇಲ್ಲಿ ವಿಲ್ ಗೆಟ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಎಲ್ ಸಿ ಎಮ್ ತೊಗೊಂಡ್ರೆ ಹೋಲ್ ಡಿವೈಡೆಡ್ ಬೈ ಇಲ್ಲ ಕಾಸ್ ಎಕ್ಸ್ ಇಂಟು ಎಕ್ಸ್ ಕ್ಯೂ, ಸರಿನಾ? ಸೊ ಈಗ ಸೈನ್ ಎಕ್ಸ್ ಕಾಮನ್ ತೊಗೊಂಡ್ರೆ ಏನು ಸಿಗುತ್ತೆ, 1 minus cos x ಬೈ ಕಾಸ್ ಎಕ್ಸ್ ಇಂಟು ಎಕ್ಸ್ ಕ್ಯೂ. ಸೊ ಇದನ್ನು ನೀವು ಹೆಂಗೆ ಬರೀಬೋದು ಅಂತಂದರೆ ಇವಾಗ ಕ್ಯಾನ್ ರೈಟ್ ಇಟ್ ಆಸ್, ಸಿ ನಿಮಗೆ ಒಂದು ಫಾರ್ಮುಲಾ ಇದು ನೆನ್ಪಿಟ್ಕೊಂಡಿರಿ, ಸೈನ್ ಥೀಟಾ ಬೈ ಥೀಟಾ ಇಸ್ ಹೌ ಮಚ್ 1. ಸೊ ಅದೇ ಥರ ಇಲ್ಲಿ ಏನು ಬರೀತೀನಿ ನೋಡಿ, ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸು 1 ತೊಗೋತೀನಿ, ಇಂಟು ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಸಿ ಎಕ್ಸ್ ಕ್ಯೂಬಲ್ಲಿ ಒಂದು ಎಕ್ಸ್ ಇಲ್ಲಿ ತೊಗೊಂಡಿದ್ದೀನ. ನೆಕ್ಸ್ಟ್ ಏನು ತೊಗೋತೀನಿ ಅಂದರೆ 1 minus cos x ಬೈ ಎಕ್ಸ್ ಸ್ಕ್ವೇರ್ ತೊಗೋತೀನಿ, ಇಂಟು ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಇನ್ನು ಮಿಕ್ಕಿರೋದೇನೀಗ 1 by x ಒನ್ ಬೈ ಕಾಸ್ ಎಕ್ಸ್ 1 by cos x ರೈಟ್. ಸೊ ವಿ ಹ್ಯಾವ್ ಟೇಕನ್ ಸೈನ್ ಎಕ್ಸು, ಎಕ್ಸ್ ಕ್ಯೂಬ್ ಇತ್ತು, ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ, 1 by cos x. ಇದು ನಮಗೇನು ಗೊತ್ತಾಗುತ್ತೆ ಈಗ, ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ಟು 1, ಇಂಟು ಅದೇ ಥರ ಇಲ್ಲೂ ಅಷ್ಟೆ, ಇದು ಆ್ಯಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 1 by cos x. 1 by cos 0 ಎಷ್ಟು, 1 ಆಯಿತು. ಸೊ ಈ ಎಕ್ಸ್ಟ್ರೀಮು ಈ ಎಕ್ಸ್ಟ್ರೀಮು 1 ಆಗೋಯಿತು, ಇನ್ನು ಮಿಕ್ಕಿರೋದು ಇದು. ಇದನ್ನೇನು ಮಾಡ್ತೀನಿ ನೋಡಿ, ಇದನ್ನು 1 minus cos x ಅಂದರೆ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ 2 sin² ಎಕ್ಸ್ ಬೈ 2 by x² ಸರಿನಾ? ಸೊ ಇದು 1 minus cos x ಇಸ್ 2 sin² ಎಕ್ಸ್ ಬೈ 2. ಇವಾಗ ಇದನ್ನ ನಾನು ಎಕ್ಸ್ ಬೈ 2 ಮಾಡಿಬಿಟ್ರೆ ಐ ಆಮ್ ಡನ್ ವಿತ್ ಮೈ ಆನ್ಸರ್. ಹೌದು. ಸೊ ಫೋರ್ ನಾನೇನು ಮಾಡ್ತೀನಿ, ಫಾರ್ ಡಿನಾಮಿನೇಟರ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 4, ವಿಚ್ ಇಂಪ್ಲೈಸ್ ಏನು ಬರುತ್ತಾಗ ಇದು 2 ಆಗುತ್ತೆ. ಇಲ್ಲ ಸೈನ್ ಎಕ್ಸ್ ಇದು ನಿಂಗೂ ಬರೀಬೋದು ತಾನೆ, ಸೈನ್ ಎಕ್ಸ್ ಬೈ 2² ಅಂತ, ಸರಿನಾ? ಇದು ಮಲ್ಟಿಪ್ಲೈಡ್ ವಿತ್ 4 ಎಕ್ಸ್ ಸ್ಕ್ವೇರ್ ಬೈ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4ನ ಹಿಂಗೆ ಬರೀಬೋದಾ? ಓಕೆ, ಡಿವೈಡೆಡ್ ಬೈ 4 ಅಂದ್ಕೊಳ್ಳಿ. ಸೊ ಇದು ಈ 2 1s ಇದು ಕ್ಯಾನ್ಸಲ್ ಆದರೆ ಅಲ್ಲಿ ಗೆಟ್ 1 by 2, ಇದಿಷ್ಟು ಏನಾಗುತ್ತೆ 1. ಯಾಕೆ ಗೊತ್ತಾ, ಇಲ್ಲಿ ಎಕ್ಸ್ ಬೈ 4 ಇದೆಯಲ್ಲ, ರೈಟ್ ಇಟ್ ಆಸ್ ಎಕ್ಸ್ ಬೈ 2² ಸೊ ಎಕ್ಸ್ ಬೈ 2² ಬಂದರೆ ಸೈನ್ ಆಫ್ ಎಕ್ಸ್ ಬೈ 2² ಬೈ ಎಕ್ಸ್ ಬೈ 2² ವಿಲ್ ಗಿವ್ ಯು 1. ಸೊ ಎನಿಥಿಂಗ್ ಇಂಟು 1 ಇಸ್ ವಾಟ್ 1 by 2. ಸೊ ಆನ್ಸರ್ ಈಸ್ 1 by 2.
ಸೊ ಇಟ್ಸ್ ಕೈಂಡ್ ಆಫ್ ಲೆಂತಿ ಕ್ವೆಶನ್. ಇದಕ್ಕೆ ಎಲ್ಲ ಹಾಸ್ಪಿಟಲ್ ರೂಲ್ಸ್ ಅಪ್ಲೈ ಮಾಡೋದಕ್ಕಾಗಲ್ಲ. ನೀವು ಟ್ರೈ ಮಾಡಿ ಒಂದ್ಸಲ, ನಾನು ಮಾಡಿದೆ ನನಗೆ ಬರಲಿಲ್ಲ, ನೀವು ಟ್ರೈ ಮಾಡಿ ಈ ಕ್ವೆಶನ್ ಟ್ರೈ ಮಾಡಿ ಇವಾಗ. ಓಕೆನಾ? ಸೊ ಈಗ ಇಲ್ಲೂ ಅಷ್ಟೇ, ಇದಕ್ಕೆಲ್ಲ ಹಾಸ್ಪಿಟಲ್ ರೂಲ್ ಆಗ್ಬೋದಾ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ ತಾನೇ. ಕಂಟಿನ್ಯೂಸ್ ಅಂತಂದರೆ ಏನು ಬರೀತೀರಾ? ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಈಗ, ಸೈನ್ ಫೈವ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಮಸ್ಟ್ ಬಿ ಈಕ್ವಲ್ ಟು ಕೆ ಪ್ಲಸ್ ಒನ್ ಬೈ ಟೂ. ನೀವು ಝೀರೋ ಹಾಕ್ತೀರಾ ಅಂದ್ಕೊಳ್ಳಿ. ಝೀರೋ ಹಾಕಿದ್ರೆ ಏನಾಗುತ್ತೆ, ಸೈನ್ ಝೀರೋ ಇಸ್ ಝೀರೋ ಬೈ ಝೀರೋ ಸ್ಕ್ವೇರ್ ಪ್ಲಸ್ ಝೀರೋ ಸ್ಕ್ವೇರ್ ಯು ವಿಲ್ ಗೆಟ್ ವಾಟ್, ದಿಸ್ ವಿಲ್ ಬಿ ಆಫ್ ದ ಫಾರ್ಮ್ ಝೀರೋ ಬೈ ಝೀರೋ. ಇದಕ್ಕೆ ನಾನು ಎಲ್ಲ ಹಾಸ್ಪಿಟಲ್ಸ್ ಹಾಕ್ಬೋದು ರೂಲ್ ಅಪ್ಲೈ ಮಾಡಿದ್ರೆ. ಸೈನ್ ಫೈವ್ ಎಕ್ಸ್ ಅಂದ್ರೆ ಏನು, ಫೈವ್ ಕಾಸ್ ಫೈವ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಟೂ ಎಕ್ಸ್ ಪ್ಲಸ್ ಟೂ ಶುಡ್ ಬಿ ಈಕ್ವಲ್ ಟು ಕೆ ಪ್ಲಸ್ ಒನ್ ಬೈ ಟೂ. ಎಷ್ಟು ಹಾಕ್ಬೇಕು ವ್ಯಾಲ್ಯೂ ಎಕ್ಸ್ ಇರೋ ಕಡೆ? ಝೀರೋ. ಫೈವ್ ಕಾಸ್ ಝೀರೋ ಅಂದರೆ ಎಷ್ಟು? ಒನ್ನು. ಸೊ ಫೈವ್ ಬೈ ಒನ್ನು, ಇಲ್ಲಿ ಟೂ ಟೂ ಇಂಟು ಝೀರೋ ಎಷ್ಟಾಯಿತು? ಝೀರೋ ಬೈ ಟೂ ಇಸ್ ಈಕ್ವಲ್ ಟು ಕೆ ಪ್ಲಸ್ ಒನ್ ಬೈ ಟೂ. ಸೊ ವಿ ಕ್ಯಾನ್ ರೈಟ್ ದಿಸ್ ಆಸ್ ಫೈವ್ ಬೈ ಟೂ ಮೈನಸ್ ಒನ್ ಬೈ ಟೂ ಇಸ್ ಈಕ್ವಲ್ ಟು ಕೆ. ಫೈವ್ ಮೈನಸ್ ಒನ್ ಎಷ್ಟು? ಫೋರ್. ಫೋರ್ ಬೈ ಟೂ ಅಂದರೆ ಎಷ್ಟು? ಟು. ಒನ್ ಎಲ್ವೇನು? ಫೈವ್ ಇಂಟು ಝೀರೋ ಎಷ್ಟಾಯಿತು? ಫೈವ್ ಇಂಟು ಝೀರೋ ಝೀರೋ. ಮತ್ತೆ ಫಸ್ಟ್ ಅದಂತಲೇ ಮಾಡಬೇಕು. ಸೊ ಇಲ್ಲಿ ಡೌಟ್ ಏನು ಅಂದರೆ, ಕಾಸ್ ಫೈವ್ ಎಕ್ಸ್ ಅಂತಂದರೆ ಫೈವ್ ಇಂಟು ಝೀರೋ ಮಾಡಬೇಕಲ್ಲ. ಕರೆಕ್ಟ್ ಕರೆಕ್ಟ್ ರೈಟ್. ಸೊ ಎಲ್ಲ ಹಾಸ್ಪಿಟಲ್ ರೂಲ್ ಮಾಡಿದ್ರೆ ಇದು ಸಿಂಪಲ್ ಆಗುತ್ತೆ ಕ್ವೆಶನ್. ಅಗೇನ್ ಎಲ್ಲ ಹಾಸ್ಪಿಟಲ್ ರೂಲ್ ಏನೂ ಇಲ್ಲ, ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಆ್ಯಂಡ್ ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಅಷ್ಟೇ. ಸರಿನಾ? ಸಿಂಪಲಾಗಿ ಮಾಡಿಡ್ಬೋದು. ಇನ್ನು ಈ ಕ್ವೆಶನ್ಗೆ ನಾನು ಪೂರ್ತಿ ಮಾಡ್ತೀನಿ, ಆಮೇಲೆ ಶಾರ್ಟ್ ಟ್ರಿಕ್ ಲಾಸ್ಟಲ್ಲಿ ಹೇಳ್ಬಿಡ್ತೀನಿ. ಸರಿನಾ? ಇದಕ್ಕೆ ಆ್ಯಕ್ಚುಲಿ ನಾವು ಡಿಫ್ರೆನ್ಸಿಯೇಷನ್ ಬೈ ಸಬ್ಸ್ಟಿಟ್ಯೂಷನಲ್ಲಿ ಮಾಡಬೇಕಿದ್ದಾನೆ. ಸರಿನಾ? ಈಗ ನಾನೇನು ಮಾಡ್ತೀನಿ, ಸೊ ಪುಟ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಟು ತೀಟ. ಅವಾಗ ಏನಾಗುತ್ತೆ? ಸೊ ಟ್ಯಾನ್ ಇನ್ವರ್ಸ್ ಆಫ್ ನೋಡಿ, ಒನ್ ಪ್ಲಸ್ ಕಾಸ್ ಟು ತೀಟ ಇಲ್ಲ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಅಗೈನ್ ಒನ್ ಪ್ಲಸ್ ಕಾಸ್ ಟು ತೀಟ. ಸೊ ಮೈನಸ್ ಅಗೈನ್ ಒನ್ ಮೈನಸ್ ಸೇಮ್ ಥಿಂಗ್ ಅಲ್ವಾ, ಮೈನಸ್ ಒನ್ ಮೈನಸ್ ಕಾಸ್ ಟು ತೀಟ. ಅರ್ಥ ಆಯ್ತಾ? ಸೊ ಈಗ ಟ್ಯಾನ್ ಇನ್ವರ್ಸ್ ಆಫ್ ವಾಟ್ ಈಸ್ ಒನ್ ಪ್ಲಸ್ ಕಾಸ್ ಟು ತೀಟ, ಅದಕ್ಕೊಂದು ಫಾರ್ಮುಲಾ ಇದೆ, ಕಾಸ್ ಟು ಲೈಟ್ ಅಪ್. ಸೊ ಒನ್ ಪ್ಲಸ್ ಕಾಸ್ ಟು ತೀಟ ಈಸ್ ಟೂ ಕಾಸ್ ಸ್ಕ್ವೇರ್ ಟೂ ಕಾಸ್ ಸ್ಕ್ವೇರ್ ತೀಟ. ಸೊ ಒನ್ ಪ್ಲಸ್ ಕಾಸ್ ಟು ತೀಟ ಈಸ್ ಟೂ ಕಾಸ್ ಸ್ಕ್ವೇರ್ ತೀಟ. ಸೊ ಇದು ಟೂ ಕಾಸ್ ಸ್ಕ್ವೇರ್ ತೀಟ ರೂಟ್ ಇರುತ್ತೆ ಮೈನಸ್ ಇದು ಅಷ್ಟೇನಾ? ಎಲ್ಲನೂ ಟೂ ಕಾಸ್ ಸ್ಕ್ವೇರ್ ತೀಟಾನೇ ಬರುತ್ತಲ್ವಾ? ಸೊ ನಾನು ಬರೆಯೋಕ್ಕೆ ಹೋಗಲ್ಲ, ನೀವು ಬರೀಬೇಡಿ ಎಕ್ಸಾಮಲ್ಲಿ. ಸೇಮ್ ಥಿಂಗ್ ಮೈನಸ್ ಸೇಮ್ ಥಿಂಗ್. ಕಾಸ್ ಸ್ಕ್ವೇರ್ ತೀಟ ಅಂದರೆ ಏನಾಗುತ್ತೆ ಅಲ್ಲಿ ನಿಮಗೆ? ಸೊ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಟೂ ಮಿಕ್ಕಿರುತ್ತೆ ಕಾಸ್ ತೀಟ ಮೈನಸ್ ಇದು ಸೈನ್ ತೀಟ ಅನಿಸುತ್ತೆ. ಯಾ, ಇಲ್ಲಿ ಸೈನ್ ತೀಟ ಬರುತ್ತೆ, ಒನ್ ಮೈನಸ್ ಇದು ಸೈನ್ ತೀಟ. ಸೊ ಇದು ಎಲ್ಲೇನು ಸಿಗುತ್ತೆ ಈಗ? ರೂಟ್ ಟು ಸೈನ್ ತೀಟ ಬೈ ಇಲ್ಲೂ ಕೂಡ ಸೇಮ್ ಥಿಂಗ. ಸೊ ರೂಟ್ ಟು ಕಾಸ್ ತೀಟ ಮೈನಸ್ ಪ್ಲಸ್ ಇರಬೇಕು ಅನಿಸುತ್ತೆ. ಯಾ, ಇದು ಪ್ರಿಂಟಿಂಗ್ ಇದು ಇದು ಪ್ಲಸ್ಸು ಇದು ಪ್ಲಸ್ಸು ಡಿನಾಮಿನೇಟ್ರ್ ಮೈನಸ್ ರೂಟ್ ಟು ಸೈನ್ ತೀಟ. ರೂಟ್ ಟು ಕಾಮನ್ ತೊಗೊಂಡ್ರೆ ರೂಟ್ ಟು ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ನೀವೇನು ಮಾಡ್ಬೋದು, ಯು ಕ್ಯಾನ್ ಟೇಕ್ ಔಟ್ ರೂಟ್ ಟು, ಕೆಳಗಡೆನೂ ರೂಟ್ ಟು ಕಾಮನ್ ತೊಗೊಂಡು ಇನ್ನು ಮಿಕ್ಕಿರೋದು ಏನೀಗ? ಕಾಸ್ ತೀಟ ಪ್ಲಸ್ ಸೈನ್ ತೀಟ ಬೈ ವಾಟ್? ಕಾಸ್ ತೀಟ ಮೈನಸ್ ಸೈನ್ ತೀಟ. ಸೊ ರೂಟ್ ಟು ರೂಟ್ ಟು ಗೆಟ್ ಕ್ಯಾನ್ಸಲ್. ಸರಿನಾ? ಸೊ ಇವಾಗ ಏನು ಮಾಡ್ತೀರಾ, ಡಿವೈಡಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ತೀಟ.
ಡಿವೈಡಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ, ಬಿಕಾಸ್ ನಮಗೆ ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಆಗಬೇಕಲ್ವಾ, ಸೊ ಅದಕ್ಕೆ ಈ ಸರ್ಕಸ್ ಎಲ್ಲ. ಸೊ ಅವಾಗ ನಿಮಗೆ ಏನು ಸಿಗುತ್ತೆ ನೋಡಿ ಇಲ್ಲಿ, ಟ್ಯಾನ್ ಇನ್ವರ್ಸ್ ಆಫ್ ಏನು ಸಿಗ್ಬೋದು, ಕಾಸ್ ತೀಟಾ ಬೈ ಕಾಸ್ ತೀಟಾ ಈಸ್ ಒನ್ ಪ್ಲಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಈಸ್ ಟ್ಯಾನ್ ತೀಟಾ ಬೈ ಕಾಸ್ ತೀಟಾ ಬೈ ಕಾಸ್ ತೀಟಾ ಒನ್ನು ಮೈನಸ್ ಸೈನ್ ತೀಟಾ ಬೈ ಕಾಸ್ ತೀಟಾ ಈಸ್ ಟ್ಯಾನ್ ತೀಟಾ. ದಿಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಪೈ ಬೈ ಫೋರ್ ಪ್ಲಸ್ ತೀಟಾ ಅಷ್ಟೇ. ಸೊ ಟ್ಯಾನು ಟ್ಯಾನ್ ಇನ್ವರ್ಸ್ ಗೆಟ್ ಕ್ಯಾನ್ಸಲ್ ಆದರೆ ಯು ವಿಲ್ ಗೆಟ್ ಪೈ ಬೈ ಫೋರ್ ಪ್ಲಸ್ ತೀಟಾ. ಸೊ ಬೈ ದ ವೇ ವಾಟ್ ಈಸ್ ತೀಟಾ ಇಯರ್? ಕಾಸ್ ಟು ತೀಟಾ ಈಸ್ ಕಾಸ್ ಸ್ಕ್ವೇರ್ ಕಾಸ್ ಟು ತೀಟಾ. ಕಾಸ್ ಟು ತೀಟಾ ತೀಟಾ ಇಸ್ ಈಕ್ವಲ್ ಟು ಸಾರಿ ಕಾಸ್ ಟು ತೀಟಾ ಸರಿನಾ. ಬಟ್ ನಾವೇನು ತೊಗೊಂಡಿದ್ದೀವಿ ಇಲ್ಲಿ, ತೀಟಾ ಇಸ್ ಈಕ್ವಲ್ ಟು ಸಾರಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಟು ತೀಟಾ. ಸರಿ, ಇಲ್ಲಿ ಏನು ತೊಗೊಂಡಿದ್ದೀವಿ ನಾವು, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಟು ತೀಟಾ. ತೀಟಾ ಇಲ್ಲಿ ಇಟ್ಕೊಂಡು ಈ ಕಡೆಗೆ ಬಂದರೆ ಏನು ಬರುತ್ತದೆ ಈಗ, ಎಕ್ಸ್ ಸ್ಕ್ವೇರ್ ಬೈ ಕಾಸ್. ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟು ತೀಟಾ. ತೀಟಾ ಇಸ್ ಈಕ್ವಲ್ ಟು ಹಾಫ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಸ್ಕ್ವೇರ್. ಪೈ ಬೈ ಫೋರ್ ಡಿಫ್ರೆನ್ಸಿಯೇಷನ್ ಜೀರೋ ಬರುತ್ತೆ, ಕಾಸ್ ಇನ್ವರ್ಸ್ದು ಮಾಡಿದ್ರೆ ಎಷ್ಟು ಬರುತ್ತೆ, ಮೈನಸ್ ಬರುತ್ತೆ, ನೋ ಡೌಟ್ ಅಬೌಟ್ ಇಟ್. ಒನ್ ಬೈ ಟು, ಒನ್ ಬೈ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರಬೇಕು, ಬಟ್ ಇಲ್ಲಿ ಆಲ್ರೆಡಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇಲ್ ಗೆಟ್ ಎಕ್ಸ್ ಟು ದ ಪವರ್ ಆಫ್ ಫೋರ್. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಏನು, ಟು ಎಕ್ಸು ಕರೆಕ್ಟಾ. ಕಾಸ್ ಇನ್ವರ್ಸ್ ಎಕ್ಸ್ ಡೆರಿವೇಟಿವ್ ಇಸ್ ಒನ್ ಮೈನಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ 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 ಟು ದ ಪವರ್ ಫೋರ್. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ಟು ಎಕ್ಸು, ಚೈನ್ ರೂಲ್ ಮರಿಬೇಡಿ, ಟು ಟು ಗೆಟ್ ಕ್ಯಾನ್ಸಲ್. ಫೈನಲ್ ಆನ್ಸರ್ ಈಸ್ ಮೈನಸ್ ಎಕ್ಸ್ ಬೈ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ಟು ದ ಪವರ್ ಆಫ್ ಫೋರ್. ಇಷ್ಟು ಲೆಂತಿ ಮಾಡಬೇಕು. ಸೊ ಇಲ್ಲಿ ಆಪ್ಷನಲ್ಲಿ ಮೈನಸ್ ಯಾವುದಿದೆಯೋ ಅದೇ ಆನ್ಸರು. ಸರಿನಾ, ನೀವು ಇಲ್ಲಿ ಕಾಸ್ ಇನ್ವರ್ಸ್ ಅಂತ ನೋಡಿದ ತಕ್ಷಣವೇ ಸೈನ್ ನೋಡ್ತೀರಾ, ಯಾವುದಕ್ಕೂ ಕೊಟ್ಟಿಲ್ಲ. ಬೋರ್ಡವ್ರು ಎಷ್ಟು ಒಳ್ಳೆಯವ್ರು ನೋಡಿ, ನಿಮ್ಮ ಟೈಮ್ ಸೇವ್ ಮಾಡ್ತಾರೆ. ಕಾಸ್ ಇನ್ವರ್ಸ್ ನೋಡಿದ ತಕ್ಷಣ ಬಂದು ಮೈನಸ್ ಟಿಕ್ ಮಾಡ್ತೀರಾ. ಇದು ಲೆಂತಿ ಆಯಿತು. ಇದೇ ಪ್ರಾಸೆಸ್ನ ನಾವು ಕಟ್ ಶಾರ್ಟ್ ಹೆಂಗೆ ಮಾಡ್ಕೊಳ್ಳೋದು, ದ ಸೇಮ್ ಪ್ರಾಸೆಸ್ ಹೆಂಗೆ ಕಟ್ ಶಾರ್ಟ್ ಮಾಡ್ಕೊಳ್ಳೋದು ಅಂದರೆ ನೋಡಿ, ನೀವು ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೋತೀರಲ್ಲ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಟು ತೀಟಾ. ನಿಮಗೆ ಎಲ್ಲ ಸಿಂಪ್ಲಿಫೈ ಮಾಡಿದ್ಮೇಲೆ ಏನು ಬರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಆಫ್ ಬೈ ಫೋರ್ ಪ್ಲಸ್ ತೀಟಾನೇ ಬರುತ್ತೆ. ಇಷ್ಟೇ ಬರುತ್ತೆ ಈ ಥರ ಕ್ವೆಶನ್ಸ್ಗೆ, ಇದೇ ಬರುತ್ತೆ ಫೈನಲ್ ಆನ್ಸರಲ್ಲಿ. ಆವಾಗ ನೀವೇನು ಮಾಡ್ಬೋದು, ಇಲ್ಲಿ ನೋಡಿ, ಇದೆಲ್ಲ ಸ್ಕಿಪ್ ಮಾಡಿ, ಇದೆಲ್ಲ ಸ್ಕಿಪ್ ಮಾಡಿ, ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡ್ಬೋದಾ ಪೈ ಬೈ ಫೋರ್ ಪ್ಲಸ್ ತೀಟಾ ಅಂತ. ಒನ್ಸ್ ಯು ಡಿಸೈಡ್ ಯುವರ್ ಸಬ್ಸ್ಟಿಟ್ಯೂಷನ್, ಒಂದ್ಸಲ ನೀವು ಸಬ್ಸ್ಟಿಟ್ಯೂಷನ್ನ ಡಿಸೈಡ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಇದನ್ನೇ ಇಟ್ಕೊಂಡು ಮುಂದಕ್ಕೆ ಹೋಗ್ಬೋದಾ, ಹೆಂಗಿದ್ರು ಪೈ ಬೈ ಫೋರ್ ಪ್ಲಸ್ ತೀಟಾನೇ ಬರುತ್ತೆ. ವಾಟ್ ಈಸ್ ತೀಟಾ? ಯುವರ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಟು ತೀಟಾ ಅಂತ ತೊಗೊಂಡ್ಮೇಲೆ ತೀಟಾನ ಸಪ್ರೇಟ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ, ಚೇಂಜ್ ಮಾಡೋದು ಅದು ಚೇಂಜ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಲ್ವಾ? ಇನ್ನೇನೂ ಇಲ್ಲ. ನೀವು ಏನು ಸರ್ ಇಷ್ಟು ಲೆಂತ್ ಇದೆ ಅಂತ ಕೇಳ್ಬೋದು, ಬಟ್ ಇಟ್ಸ್ ನಾಟ್ ಲೆಂತ್. ಯು ಶುಡ್ ಯೂಸ್ ಯುವರ್ ಸ್ಮಾರ್ಟ್ನೆಸ್ ಓವರ್ ಯುವರ್ ದಿಸ್ ಒನ್ ಲೆಂತ್ ಇನ್ ಅಷ್ಟೇ. ಹೆಂಗಿದ್ರು ಟ್ಯಾನು ಟ್ಯಾನ್ ಇನ್ವರ್ಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ ಲಾಸ್ಟಿಗೆ. ಹಾಂ, ಅಕಸ್ಮಾತ್ ಇಲ್ಲಿ ಪ್ಲಸ್ ಬದಲು ಮೈನಸ್ ಬಂದರೆ ಪೈ ಬೈ ಫೋರ್ ಮೈನಸ್ ತೀಟಾ ಬರುತ್ತೆ ಅಷ್ಟೇ. ಸರಿನಾ, ಅದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಈಗ ಈ ಕ್ವೆಶನ್ ನೋಡಿ, ನೈನ್ತ್ ಕ್ವೆಶನ್. ಸೊ ನೈನ್ತ್ ಕ್ವೆಶನ್ ಬ್ರೇಕ್ ತೊಗೊಂಡು ಬಂದಮೇಲೆ ಮಾಡ್ತೀನಿ. ಈ ಕ್ವೆಶನ್ ತುಂಬ ಸಿಂಪಲ್ ಆಗಿದೆ ನೋಡಿ, ಆಯಿತಾ. 2006 ಬಂದ್ಬಿಟ್ವಾ, ಏನು ಕೊಟ್ಟಿದ್ದಾರೆ, ಆಸ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಝೀರೋ, ಝೀರೋ ಹಾಕಿಪ್ಪ. ಫೈವ್ ಟು ದ ಪವರ್ ಆಫ್ ಝೀರೋ ಎಷ್ಟು, ಒನ್. ಮೈನಸ್ ಫೈವ್ ಟು ದ ಪವರ್ ಆಫ್ ಮೈನಸ್ ಒನ್ ಎಷ್ಟು, ಒನ್. ಒನ್ ಮೈನಸ್ ಒನ್ ಎಷ್ಟು, ಝೀರೋ. ಸೊ ಡೆಫಿನೆಟ್ಲಿ ದಿಸ್ ಈಸ್ ಆಫ್ ದ ಫಾರ್ಮ್ ಝೀರೋ ಬೈ ಝೀರೋ. ಸೊ ಗೋ ಫಾರ್ ಎಲ್ ಹಾಸ್ಪಿಟಲ್ಸ್ ರೂಲ್. ವಾಟ್ ಈಸ್ ಫೈವ್ ಪವರ್ ಎಕ್ಸ್? ವಾಟ್ ಈಸ್ ಎ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್? ಎ ಪವರ್ ಎಕ್ಸ್ ಎ ಟು ದ ಬೇಸ್ ಎ. ವಾಟ್ ಈಸ್ ಎ ಪವರ್ ಮೈನಸ್ ಎಕ್ಸ್? ಮೈನಸ್ ಎ ಪವರ್ ಎಕ್ಸ್ ಲಾಗ್ ಎ ಟು ದ ಬೇಸ್ ಇ. ಇಷ್ಟೇ. ಸೊ ನಾವು ಡಿಫ್ರೆನ್ಸಿಯೇಷನ್ ಆಫ್ ಎ ಪವರ್ ಎಕ್ಸ್, ಫೈವ್ ಪವರ್ ಎಕ್ಸ್ ಎಷ್ಟು, ಫೈವ್ ಪವರ್ ಎಕ್ಸ್ ಮೈನಸ್
ಮೈನಸ್ ಇಲ್ಲಿ ಇಟ್ಕೊಂಡು ಮೈನಸ್ ಫೈ ಟು ದ ಪವರ್ ಆಫ್ ಮೈನಸ್ ಎಕ್ಸ್, ಬಿಕಾಸ್ ಎ ಪವರ್ ಮೈನಸ್ ಎಕ್ಸ್ ಎಷ್ಟು ಮೈನಸ್ ಎ ಪವರ್ ಎಕ್ಸ್ ಲಾಗ್ ಫೈವ್ ಟು ದ ಬೇಸ್ ಇ ಡಿವೈಡೆಡ್ ಬೈ ಟು ಎಕ್ಸ್, ಸಾರಿ ಟು ಎಕ್ಸ್ ಅಂದರೆ ಎಷ್ಟು ಟು ಟು, ಈಗ ಎಷ್ಟು ಹಾಕ್ಬೇಕು ಲಿಮಿಟು ಝೀರೋ. ಸೊ ಫೈ ಟು ದ ಪವರ್ ಆಫ್ ಝೀರೋ ಇಂಟು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಲಾಗ್ ಫೈವ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಒನ್ ಅದು ಒನ್ನೇ ಆಗುತ್ತೆ ಟು. ಸೊ ಯು ವಿಲ್ ಗೆಟ್ ಇದು ಒನ್, ಇದು ಒನ್ ಆಗುತ್ತೆ, ಇದು ಒನ್ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಸೊ ಇದು ಐ ಥಿಂಕ್ ಇದು ಎ ಪವರ್ ಎಕ್ಸ್ ಇದು, ಸೊ ಪ್ಲಸ್ ಆಗುತ್ತೆ. ಲಾಗ್ ಫೈವ್, ಲಾಗ್ ಫೈವ್ ಇದೆ. ಸೊ ಯು ವಿಲ್ ಗೆಟ್ ಟೂ ಟೈಮ್ಸ್ ಲಾಗ್ ಫೈವ್ ಟು ದ ಬೇಸ್ ಇ ಬೈ ವಾಟ್ ಟೂ. ಸೊ ಟೂ ಟು ಗೆಟ್ ಕ್ಯಾನ್ಸಲ್, ವಾಟ್ ಯು ಆರ್ ಲೆಫ್ಟ್ ವಿತ್ ಜಸ್ಟ್ ಲಾಗ್ ಫೈವ್ ಅಲ್ಲ, ಎ ಪವರ್ ಮೈನಸ್ ಎಕ್ಸ್ ಇಸ್ ಮೈನಸ್ ಎ ಪವರ್ ಎಕ್ಸ್ ಅಲ್ಲ ಪ್ಲಸ್ ಒನ್ ಅದು. ಹಾಂ, ಸೊ ಇಲ್ಲಿ ನೋಡಿ ಈ ಥರ ನೀವು ಇಲ್ಲೇ ಮಾಡ್ಕೋಬೋದು. ಓಕೆ, ಎನಿಥಿಂಗ್ ಟು ದ ಪವರ್ ಆಫ್ ಝೀರೋ ಇಸ್ ವಾಟ್? ಸೊ ಫೈವ್ ಟು ದ ಪವರ್ ಆಫ್ ಝೀರೋ ಇಸ್ ಒನ್. ಎನಿಥಿಂಗ್ ಟು ದ ಪವರ್ ಆಫ್ ಝೀರೋ ಇಸ್ ವಾಟ್? ಒನ್. ಇದು ಒನ್ ಆಯಿತು, ಇದು ಕೂಡ ಒನ್ ಆಯಿತು. ಲಾಗ್ ಫೈವ್ ಪ್ಲಸ್ ಲಾಗ್ ಫೈವ್ ಇಸ್ ಟೂ ಟೈಮ್ಸ್ ಲಾಗ್ ಫೈವ್ ಆಯಿತು. ಆಮೇಲೆ ಡಿನಾಮಿನೇಟರ್ದು ಡೆರಿವೇಟಿವ್ ಏನು? ಟೂ ಎಕ್ಸ್ ಅಂದರೆ ಎಷ್ಟು? ಟೂ ಆಯಿತು. ಸೊ ಯು ವಿಲ್ ಗೆಟ್ ವಾಟ್? ಲಾಗ್ ಫೈವ್, ಸರಿನಾ? ಸೊ ಎಲ್ ಹಾಸ್ಪಿಟಲ್ ರೂಲ್ ವಿಲ್ ಸೇವ್ ಯು ಆರ್ ಯು ಕ್ಯಾನ್ ಎನ್ಶೋರ್ ಒನ್ ಮಾರ್ಕ್, ಸರಿನಾ? ಎಲ್ ಹಾಸ್ಪಿಟಲ್ ರೂಲ್ಸ್ ಅಪ್ಲೈ ಮಾಡಿರೋದು. ನಾರ್ಮಲಾಗಿ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ, ಅರ್ಥ ಆಯಿತಾ? ಇದನ್ನ ನೆನ್ಪಿಟ್ಕೊಳ್ಳಿ, ಎ ಪವರ್ ಮೈನಸ್ ಎಕ್ಸ್ ಇಸ್ ಮೈನಸ್ ಎ ಪವರ್ ಎಕ್ಸ್ ಲಾಗ್ ಎ ಟು ದಿ ಬೇಸ್ ಇ.